ಸಂಘ ಮಹಿಳಾ ಸಂಘಟನೆಗಳ ಒಕ್ಕೂಟದಿಂದ ಮುಖ್ಯವಾಗಿ ನಾವು ಇವತ್ತಿನ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು ಈಗ ಚುನಾವಣೆ ಬರ್ತಾ ಇದೆ. ಚುನಾವಣೆ ಬಂದಾಗ ಎಲ್ಲ ಚುನಾವಣಾ ಪ್ರತಿನಿಧಿಗಳು ಅವರು ಅವರ ಪ್ರಣಾಳಿಕೆಗಳಲ್ಲಿ ಅವರವ್ರಿಗೆ ಬೇಕಾದಂಥ ಒಂದು ವಿಷಯಗಳನ್ನ ಹಾಕ್ಕೊಂಡಿದ್ದಾರೆ. ಇದರಲ್ಲಿ ನಾವು ಸಾರ್ವತ್ರಿಕ ಆರೋಗ್ಯ ಆಂದೋಲನ ಅಂತ ಹೇಳಿಬಿಟ್ಟು ಹಾಕ್ಕೊಂಡಿದ್ವಿ. ಮುಖ್ಯವಾಗಿ ಇದನ್ನು ಏನು ಬೇಕು ಅಂತ ಹೇಳಿ ನಾವು ಈ ಒಂದು ಆಂದೋಲನದಲ್ಲಿ ಗಾರ್ಮೆಂಟ್ಸು, ಕಟ್ಟಡ ಕಾರ್ಮಿಕರು, ಗಾರ್ಮೆಂಟ್ ಕಾರ್ಮಿಕರು, ಬಿ ಡಿ ಕಾರ್ಮಿಕರು, ದಲಿತ ಗುಂಪುಗಳು, ಎಲ್ ಜಿ ಬಿ ಟಿ ಗುಂಪುಗಳು, ರೈತರ ಗುಂಪುಗಳು, ಕಾಗದ ಚಿಂದಿ ಆಯುವಂಥವ್ರು, ಕಾಗದ ಆಯುವಂಥವ್ರು ಸಂಘ, ವೃದ್ಧಾಪ್ಯ ಜನರ ಪರ ಸಂಘ, ಆರೋಗ್ಯ ಕ್ಷೇತ್ರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ವಿವಿಧ ಸಂಸ್ಥೆಗಳನ್ನು ಒಳಗೊಂಡ ರಾಜ್ಯ ಮಟ್ಟದ ಜಾಲ ಇದು. ಇದು ಈ ಒಂದು ಆಂದೋಲನ ಬಂದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಇದೆ. ಈಗಾಗಲೇ ರಾಯಚೂರು, ಬೀದರು, ಕಲಬುರಗಿ ಈ ಕಡೆ ಎಲ್ಲ ಪ್ರೆಸ್ ಮೀಟ್ ಆಯಿತು. ಇದೇ ವಿಷಯನ ನಾವು ಹಕ್ಕೊತ್ತಾಯಗಳನ್ನಾಗಿ ಮಾಡಿ ಜನಪ್ರತಿನಿಧಿಗಳಿಗೆ ಅವರ ಪ್ರಣಾಳಿಕೆಯಲ್ಲಿ ಇದನ್ನು ಸೇರಿಸಬೇಕು ಅಂತ ಹೇಳಿಬಿಟ್ಟೆ ನಾವು ಇದನ್ನು ಮುಖ್ಯವಾಗಿ ಕೊಡ್ತಾ ಇರೋದು. ಮತ್ತು ನಾವು ಇದು ಮುಖ್ಯವಾಗಿ ನಿಮಗೆ ಇದು ಜನರಿಗೆ ತಲುಪಬೇಕು, ನಾವು ಏನು ಕೇಳಿದ್ದೀವಿ ಅನ್ನೋದು ಸಹ. ಇದಕ್ಕೆ ಮುಖ್ಯವಾಗಿ ನೀವು ಮುಂಚೂಣಿಯಲ್ಲಿದ್ದೀರಾ, ನಮಗೂ ಜನರಿಗೂ ಈ ಇದನ್ನು ನಿಮ್ಮ ಮೂಲಕ ಎಲ್ಲರಿಗೂ ತಲುಪಲಿ ಅನ್ನೋ ಒಂದು ಮುಖ್ಯ ಉದ್ದೇಶ ಇಟ್ಕೊಂಡೆ ನಾವು ಮಾಧ್ಯಮದವ್ರನ್ನ ಕರೆದು ಇದು ಮಾಡಿದ್ದು. ಇಲ್ಲಿ ನಾವು ನೋಡ್ತಾ ಇರೋಂಗೆ ದಕ್ಷಿಣ ಭಾರತದ ನೆರೆ ರಾಜ್ಯಗಳಲ್ಲಿ ಬೇಕಾದಷ್ಟು ಆರೋಗ್ಯ ವಿಷಯದಲ್ಲಿ ಭಾಳ ಹೆಚ್ಚು ಕಮ್ಮಿ ಇದೆ ನಮಗೂ ಕರ್ನಾಟಕಕ್ಕೂ ನೆರೆ ರಾಜ್ಯಗಳಿಗೂ. ಕರ್ನಾಟಕದ ಮಾತೃ ಮೃತ್ಯು ದರ 69 2001-03 128ಕ್ಕಿತ್ತು, ಈಗ 69 ಆಗಿದೆ. ಆದರೆ ನಮ್ಮ ಕೇರಳದಲ್ಲಿ ಬರೀ 19 ಇದೆ. ಅದೇ ಶಿಶು ಮೃತ್ಯು ದರ ಅಂದರೆ ಆರೋಗ್ಯ ಅಂತಂದಾಗ ಬಾಣಂತಿ ಮಗು, ನಾವು ದಿನನಿತ್ಯ ನೋಡ್ತಾ ಇದ್ದೀವಿ ಡಾಕ್ಟ್ರುಗಳು ಸರಿಯಾಗಿ ನೋಡ್ತಾ ಇಲ್ಲ, ಹೆರಿಗೆಯಲ್ಲಿ ತಾಯಿ ಸತ್ತೋದ್ರು ಇಲ್ಲ ಮಗು ಸತ್ತೋಯ್ತು ಅಂತ ನೋಡ್ತಾ ಇದ್ದೀವಿ. ಇದೆರಡನ್ನ ಮೀರಿ ಮೊನ್ನೆ ಅನಸ್ತೇಷಿಯಾ ಡಾಕ್ಟ್ರು ಬಂದು ಆಪ್ರೇಷನ್ ಆಗೋ ಅಂಥ ಪೇಷಂಟ್ಗೆ ಹಾಸ್ಪಿಟ್ಲು ಬಾಗಿಲನ್ನೇ ಮುಚ್ಚಿದ ಅಂತ ಇದನ್ನು ನಾವು ಮಾಧ್ಯಮದಲ್ಲೇ ನೋಡ್ತಾ ಇದ್ದೀವಿ ಮತ್ತು ಕೇಳಿಸ್ಕೊಂಡಿದ್ದೀವಿ. ಇಂಥದ್ದೆಲ್ಲ ಆಗ್ತಾ ಇರಬೇಕಾದ್ರೆ ನಮಗೆ ಇದೆಲ್ಲ ಬದಲಾವಣೆಗಳು ಬೇಕು ಅನ್ನೋದು ನಮಗೆ ಮುಖ್ಯವಾಗಿದೆ. ಮತ್ತು ತುಂಬ ಮಹಿಳೆಯರು ಮತ್ತು ಮಕ್ಕಳು ಕುಪೋಷಿತರಾಗಿದ್ದಾರೆ, ಅಂದರೆ ಸರಿಯಾದ ನ್ಯೂಟ್ರಿಷನ್ ಆಹಾರ ಅವ್ರಿಗೆ ಸಿಗ್ತಾ ಇಲ್ಲ. ಮಹಿಳೆಯರಲ್ಲಿ ರಕ್ತಹೀನತೆ ತುಂಬ ಚಿಂತಾಜನಕ ಸ್ಥಿತಿ ಇದೆ. ಹಾಗೆ ಸ್ಟೂಡೆಂಟ್ಸ್ಗಳು ಕೂಡ ಇವತ್ತು ನಾವು ಕಾಲೇಜಿನ ಹೆಣ್ಮಕ್ಳಿಗೆ ನೋಡ್ತಾ ಇದ್ದೀವಿ, ಮೊನ್ನೆ ಬ್ಲಡ್ ಕ್ಯಾಂಪಲ್ಲಿ ಹೆಣ್ಮಕ್ಳಿಗೆ ಸುಮಾರು 40-50 ಹೆಣ್ಮಕ್ಳಿಗೆ ಚೆಕ್ ಮಾಡಿದ್ರೆ ಒಬ್ಬರು ಕೂಡ ಸಿಕ್ಕಿಲ್ವಂತೆ ಬ್ಲಡ್ ಚೆಕಪ್ಗೆ. ಎಲ್ಲ 6%, 8%, 7% ಈ ಥರ ಇದೆಯಂತೆ. ಈ ಥರ ಅಂದರೆ ಎಷ್ಟು ಅಪೌಷ್ಟಿಕವಾಗಿ ಅವರು ಇದರಲ್ಲಿದ್ದಾರೆ ಅಂತಂದರೆ ನಮಗೆ ದಿನನಿತ್ಯದ ಆಹಾರ ಮತ್ತು ಶಾಲೆ ಕಾಲೇಜುಗಳಲ್ಲಿ ಕೊಡ್ತಾ ಇರುವಂಥ ಇದು ಕೂಡ ನಮಗೆ ಇವಾಗ ಸರಿಯಾಗಿಲ್ಲ, ಇದೆಲ್ಲ ಸರಿ ಹೋಗಬೇಕು. ಈ ರಾಜ್ಯದೊಳಗೇನೆ ಅಂದರೆ ಅಸಮಾನತೆ ಇದೆಯಲ್ಲ, ಬೇರೆ ಒಬ್ರಿಗೊಂದು ಒಬ್ರಿಗೊಂದು ಒಂದು ಮಾಡ್ತಾ ಇದ್ದಾರಲ್ಲ, ಅದು ಕೂಡ ಇದಾಗಬೇಕು. ಹಿಂದುಳಿದ ವರ್ಗದವರ ಹಾಗೂ ರಾಯಚೂರು ಮತ್ತು ಬೀದರ್ ಜಿಲ್ಲೆಗಳಂಥ ಹಿಂದುಳಿದ ಜಿಲ್ಲೆಗಳ ಅಂಕಿಅಂಶಗಳು ಹೆಚ್ಚು ಕಳಪೆ ಆಗಿದೆ. ಚುನಾವಣೆಗಳು ಸಮೀಪಿಸುತ್ತಿರುವ ಈ ಸಮಯದಲ್ಲಿ ಪ್ರತಿಪಕ್ಷವು ಪ್ರಣಾಳಿಕೆಯನ್ನು ರಚಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತದೆ. ಕರ್ನಾಟಕದಲ್ಲಿ ಆರೋಗ್ಯ ವ್ಯವಸ್ಥೆಯನ್ನು ಬಲಪಡಿಸಲು ಮತ್ತು ಆ ಮೂಲಕ ಕರ್ನಾಟಕದ ಜನರ ಆರೋಗ್ಯ ಸುಧಾರಿಸಲು ನಾವು ಈ ಶಿಫಾರಸುಗಳನ್ನು ಮಾಡ್ತೀವಿ. ಏನಪ್ಪ ಅಂತಂದರೆ ನಾವು ಇದನ್ನು ಎಲ್ಲ ಸಂಘ ಸಂಸ್ಥೆಗಳು, ನೆಟ್ವರ್ಕ್ಗಳು ಈ ಗುಂಪಿನಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಅದರಿಂದ ಬಂದಿರುವಂಥ ಪ್ರಮುಖ ಕಾಳಜಿಗಳನ್ನು ನಾವಿಲ್ಲಿ ಇಟ್ಟಿದ್ದೀವಿ. ಮೂರನೇದು ಸಿಬ್ಬಂದಿ ಹುದ್ದೆಗಳು, ಔಷಧಿಗಳ ಕೊರತೆ, ಆರೋಗ್ಯ ಸೇವೆಗಳನ್ನು ಪಡೆಯಲು ದಾಖಲಾತಿಗೆ ಒತ್ತು ಸೇರಿದಂತೆ ಆರೋಗ್ಯ ವ್ಯವಸ್ಥೆಯ ಸಮಸ್ಯೆಗಳು. ಅದರಲ್ಲಿ ಬಿ, ಮಾನಸಿಕ ಆರೋಗ್ಯಕ್ಕೆ ಆದ್ಯತೆ ನೀಡದಿರುವುದು. ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯಲ್ಲಿ ಉಚಿತ ಔಷಧಿಗಳ ಲಭ್ಯತೆ ಇಲ್ಲದಿರುವುದು. ಸಾರ್ವಜನಿಕ ಆರೋಗ್ಯ ಸಿಬ್ಬಂದಿ ವರ್ತನೆಯಲ್ಲಿ ಸಂವೇದನೆ ಕೊರತೆ. ವರ್ತನೆ ಈಗ ನಾನು ಹೇಳಿದ್ನಲ್ಲ, ಅವ್ರು ಯಾವ ಥರ ನಡ್ಕೊಳ್ತಾರೆ ಹಾಸ್ಪಿಟ್ಲ್ಗಳಿಗೆ ಹೋದಾಗ, ಇದು ನಾವು ದಿನನಿತ್ಯ ನೋಡ್ತೇವೆ. ಬಂಗಾರಪೇಟೆಯಲ್ಲಿ ನೋಡಿದ್ವಿ, ಮಾಲೂರಲ್ಲಿ ನೋಡಿದ್ವಿ, ದೊಡ್ಡಬಳ್ಳಾಪುರದಲ್ಲಿ ನೋಡ್ತಾ ಇದ್ದೀವಿ, ಎಲ್ಲಂದ್ರೆ ಅಲ್ಲಿ ನಾವು ನೋಡ್ತಾನೇ ಇದ್ದೀವಿ. ಮತ್ತು ಔಷಧಿಗಳು ಅಷ್ಟೇ, ಅಲ್ಲಿ ಹೋದರೆ ಬರ್ಕೊಡ್ತಾರೆ. ಮೊನ್ನೆ ಒಂದು ಹೆಂಗಸು ಬ್ಲಡ್ಡು ಸ್ಯಾಂಪಲ್ನ ಇಟ್ಕೊಂಡು
ಎಸ್ ಎನ್ ಆರ್ ಹಾಸ್ಪಿಟ್ಲ್ ಸುತ್ತಲೂ ತಿರುಗ್ತಾ ಇದ್ದಾಳಂತೆ. ಯಾಕಮ್ಮ ಅಂತಂದರೆ ಇದನ್ನ ಚೆಕ್ ಮಾಡಿಸ್ಕೊಂಡು ಬರಬೇಕಂತೆ, ಚೆಕ್ ಮಾಡಿಸ್ಕೊಂಡು ಬರಬೇಕಂತೆ ಅಂತ. ಎಲ್ಲಿ ಚೆಕ್ ಮಾಡಿಸ್ಕೊಂಡು ಬರಬೇಕು ಅಂತಂದರೆ ಗೇಟ್ ಆಚೆ ಹೋಗ್ಬೇಕಂತೆ ಅಂತ. ಲ್ಯಾಬ್ಗೆ ಹೋಗಿ ಮಾಡಿಸ್ಕೊಂಡು ಬಾ ಅಂತ ಹೇಳಿದ್ದಾರೆ. ಯಾಕೆ ಲ್ಯಾಬ್ ಬ್ಲಡ್ ಚೆಕ್ ಮಾಡೋಕೆ ಒಳಗಡೆನೇ ಇದೆಯಲ್ಲ ಆ ಹೆಂಗಸ್ಗೆ, ಅದು ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ. 50 ರೂಪಾಯಿ ಅವಳ ಹತ್ರ ಇಲ್ಲ ಎಸ್ ಎನ್ ಆರ್ ಅಲ್ಲಿ. ಇಂಥ ಪರಿಸ್ಥಿತಿನಲ್ಲಿ ಅಲ್ಲಿ ಬರೋ ಹಳ್ಳಿಯ ಮುಗ್ಧ ಜನರು ಬರ್ತಾರೆ, ಅವ್ರಿಗೆ ಯಾವ್ದು ಎಲ್ಲಿ ಹೋಗಬೇಕು, ಒಂದು ಸ್ಕ್ಯಾನಿಂಗ್ ತೆಗಿಬೇಕು ಬರ್ಕೊಟ್ಬಿಡ್ತಾರೆ, ಆಚೆ ಹೋಗಿ ಬನ್ನಿ ಅಂತ ಹೇಳ್ತಾರೆ. ಒಂದು ಬ್ಲಡ್ ಚೆಕಪ್ಗೂ ಆಚೆ ಹೋಗಿ ಅಂತಾರೆ, ಒಂದು ಟ್ಯಾಬ್ಲೆಟ್ಸ್ ಬೇಕು ಇದಿಲ್ಲ ಇಲ್ಲಿ ಅಂತಾರೆ. ಆದರೆ ಮೊನ್ನೆ ನಾವೇ ನೋಡ್ದಂಗೆ ಮಾಧ್ಯಮಗಳಲ್ಲಿ ಬಂದಿದ್ದು ಎಸ್ ಎನ್ ಆರ್ ಹಾಸ್ಪಿಟ್ಲದ್ದು ಔಷಧಿಗಳೆಲ್ಲ ಬೇರೆ ಹಾಸ್ಪಿಟ್ಲ್ಗಳಲ್ಲಿ ಸಿಕ್ತು ಅಂತ ಹೇಳಿಬಿಟ್ಟು ಅಂತ ಈ ಥರ ಎಲ್ಲ ಇದೆಯಲ್ಲ. ಇದೆಲ್ಲ ಲಭ್ಯತೆ ಇಲ್ಲದೆ ಇರೋದು. ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯಲ್ಲಿ ಉಚಿತ ಔಷಧಿಗಳ ಲಭ್ಯತೆ ಇಲ್ಲ. ಮತ್ತು ಸಾರ್ವಜನಿಕ ಸಿಬ್ಬಂದಿ ವರ್ತನೆ ಸಂವೇದನೆಯ ಕೊರತೆ. ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚಿದ ಖಾಸಗೀಕರಣ, ಖಾಸಗಿ ವಲಯವನ್ನು ನಿಯಂತ್ರಿಸಿದ್ವಿ. ಮತ್ತು ತುಂಬ ಖಾಸಗೀಕರಣ ಆಗ್ತಾ ಇದೆ ಅಂದರೆ ಇಲ್ಲಿ ಇರಬೇಕು ಹಾಸ್ಪಿಟ್ಲ್ಗಳು, ಎಮರ್ಜೆನ್ಸಿಗೆ ಇರಲೇಬೇಕು, ಇರಲಿ ಪರವಾಗಿಲ್ಲ. ಆದರೆ ಎಲ್ಲನೂ ಇಲ್ಲಾಗಲ್ಲ ಅಲ್ಲಿ ಹೋಗಿ ಇಲ್ಲಾಗಲ್ಲ ಅನ್ನೋದು ಅಂತ ಇದನ್ನು ನಮ್ಮ ಜೀವನದಲ್ಲಿ ಕೂಡ ನಾವು ಅನುಭವಿಸಿದ್ದೀವಿ. ಭಾಳ ಅನುಭವಿಸಿ ಲಕ್ಷಾಂತರ ರೂಪಾಯಿ ಖರ್ಚು ಮಾ ದುಡ್ಡೇ ಇಲ್ಲದೆ ಅಂಥವ್ರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾದಂಥ ಪರಿಸ್ಥಿತಿಗಳು ಬರ್ತಾ ಇದೆ. ಇದರಲ್ಲಿ ಕರ್ನಾಟಕದಲ್ಲಿ ಆರೋಗ್ಯ ಕ್ಷೇತ್ರವನ್ನು ಕಾಡುತ್ತಿರುವ ಸಮಸ್ಯೆಗಳು ಪರಿಹರಿಸಲು ಸಾಮೂಹಿಕ ಶಿಫಾರಸುಗಳನ್ನು ಈ ಕೆಳಗೆ ನೀಡಲಾಗಿದೆ. ಕರ್ನಾಟಕದಲ್ಲಿ ಆರೋಗ್ಯ ಹಕ್ಕು ಕಾನೂನನ್ನು ಜಾರಿಗೊಳಿಸಲು ಬದ್ಧತೆ. ಕರ್ನಾಟಕದ ಆರೋಗ್ಯ ವಿಜನ್ ಸಮಿತಿ ಶಿಫಾರಸು ಮಾಡಿದಂತೆ ಆರೋಗ್ಯದ ಮೇಲಿನ ವೆಚ್ಚವನ್ನು ಪ್ರಸ್ತುತ 0.8% GDPಯಿಂದ 2.5%ಗೆ ಹೆಚ್ಚಿಸುವ ಮೂಲಕ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯ ಜವಾಬ್ದಾರಿಯನ್ನು ಬಲಪಡಿಸುವ ಬದ್ಧತೆ. ತಮಿಳುನಾಡಿಗೆ ಉಚಿತ ಔಷಧಿಗಳ ಲಭ್ಯತೆಯನ್ನು ಅದರ ನಿಜವಾದ ಅರ್ಥದಲ್ಲಿ ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಕ್ರಮಗಳನ್ನು ತೆಗೆದುಕೊಳ್ಳುವುದು. ಆರೋಗ್ಯ ಸೇವೆಗಳನ್ನು ಪಡೆಯಲು ಆಧಾರ, BPL ಇತ್ಯಾದಿ ದಾಖಲೆಗಳ ಅಗತ್ಯತೆಯನ್ನು ತೆಗೆದುಹಾಕುವುದು. ಮಾನಸಿಕ ಆರೋಗ್ಯ ಸುಧಾರಣೆಗೆ ನಿರ್ದಿಷ್ಟ ಕ್ರಮ ತೆಗೆದುಕೊಳ್ಳುವುದು.